नमस्ते वीक्षकरे सुदी न्यूज बुलेटिन के स्वागत नानु शिवप्रसाद आलेटी बनी इवत्तिन विशेष वरदिगळु एनेनिवे नोडकोंडु बरोण 2014 ರ ಚುನಾವಣೆಯ ಸಂದರ್ಭದಲ್ಲಿ ನೆಲ್ಲೂರು ಕೆಂಬ್ರಾಜೆ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಆರೋಪಕ್ಕೆ ಸಂಬಂಧಿಸಿ ನ್ಯಾಯಾಲಯವು ನೀಡಿರುವ ತೀರ್ಪಿನ ಬಳಿಕ ಸ್ಥಳೀಯ ಕಾಂಗ್ರೆಸ್ ನಾಯಕರು ಪತ್ರಿಕಾಗೋಷ್ಠಿ ನಡೆಸಿ ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ಹರೀಶ್ ಕಂಜಿಪಿಲ್ಲೆ ಅವರ ರಾಜೀನಾಮೆಗೆ ಆಗ್ರಹಿಸಿರುವುದು ಹಾಸ್ಯಾಸ್ಪದವಾಗಿದ್ದು ಭೂತ ಪಿಶಾಚಿಯ ಬಾಯಲ್ಲಿ ಭಗವದ್ಗೀತೆ ಕೇಳಿದಂತಾಗಿದೆ. ಅವರ ಪತ್ರಿಕಾಗೋಷ್ಠಿಯಲ್ಲಿದ್ದ ಕೆಲವು ನಾಯಕರು ನೈತಿಕತೆಯ ಪಾಠವನ್ನು ಉಚ್ಚರಿಸುವಾಗ ನೈತಿಕತೆ ಅರ್ಥವನ್ನೇ ಕಳೆದುಕೊಂಡಂತಾಗಿದೆ. ಅವರು ಒಂದು ಕ್ಷಣ ತಮ್ಮ ಗತ ಇತಿಹಾಸವನ್ನು ಮತ್ತು ನಡವಳಿಕೆಯನ್ನು ನೆನಪಿಸಿಕೊಳ್ಳಬೇಕು ಎಂದು ಸುಳ್ಯ ಮಂಡಲ ಬಿಜೆಪಿ ಹೇಳಿದೆ. ಇಂದು ಬಿಜೆಪಿ ಕಚೇರಿಯಲ್ಲಿ ಹಿರಿಯ ಬಿಜೆಪಿ ನಾಯಕ ಎಬಿ ತೀರ್ಥರಾಮರ ನೇತೃತ್ವದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಾಯಕರು ಮಾತನಾಡಿದರು. ಈ ದೇಶದ ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಮಗೆ ಅಪಾರ ಗೌರವವಿದೆ. ಸದ್ರಿ ತೀರ್ಪಿನ ಬಗ್ಗೆ ನಮಗೆ ಆಕ್ಷೇಪ ಇರುವುದಿಲ್ಲ. ನ್ಯಾಯಾಲಯದ ತೀರ್ಪಿಗೆ ತಲೆಬಾಗುತ್ತೇವೆ. ಆ ಬಗ್ಗೆ ಮೇಲ್ಮನವಿ ಸಲ್ಲಿಸಲಾಗುವುದು. ಶ್ರೀಮತಿ ಸರಸ್ವತಿ ಕಾಮತ್ರವರು ದಾಖಲಿಸಿದ ದೂರು ಸುಳ್ಳು ಮತ್ತು ನಿರಾಧಾರವೆಂದು ಸಾಬೀತಾಗಲಿದ್ದು ಹರೀಶ್ ಕಂಜಿಪಿಲೆ ಅವರು ಆರೋಪದಿಂದ ಮುಕ್ತರಾಗಲಿದ್ದಾರೆ ಎಂಬ ವಿಶ್ವಾಸವಿದೆ ಎಂದು ಎವಿ ತೀರ್ಥರಾಮರು ಹೇಳಿದರು. ವೆಂಕಟ ದಂಬೆಗೌಡಿ, ಮುಳಿಯ ಕೇಶವ ಭಟ್, ಶ್ರೀಮತಿ ಆಶಾ ತಿಮ್ಮಪ್ಪ, ಶ್ರೀಮತಿ ಶುಭದಾ ಎಸ್ ರೈ, ರಾಕೇಶ್ ರೈ ಕೆಡೆಂಜಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ನಗರ ಪಂಚಾಯತ್ ಅಧ್ಯಕ್ಷ ವಿನಯ್ ಕುಮಾರ್ ಕಂದಡ್ಕ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಚನ್ನೇ ಕಲ್ದಡ್ಕ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟ್ ಬಳಲಂಬೆ, ಹಿರಿಯ ಮುಂದಾಳು ಎನ್ಎ ರಾಮಚಂದ್ರ, ಕಡಬದ ಕೃಷ್ಣ ಶೆಟ್ಟಿ ಕಡಬ, ಶ್ರೀಮತಿ ಪುಲಸ್ಯ ರೈ, ಸುಬೋಧ್ ಶೆಟ್ಟಿ ಮೇನಾಲ, ಶ್ರೀನಾಥ್ ಬಾಳಿಲ, ದಿನೇಶ್ ಮೇದು, ಶ್ರೀಮತಿ ಪುಷ್ಪಾವತಿ ಬಾಳಿಲ, ಶ್ರೀಮತಿ ಪುಷ್ಪಾ ಮೇದಪ್ಪ, ಶ್ರೀಮತಿ ಗೀತಾ ಶೇಖರ್ ಉಳುವಾರು, ಶ್ರೀಮತಿ ಇಂದಿರಾ ಬಿಕ್ಕೆ, ಶಕ್ತಿ ಕೇಂದ್ರದ ಅಧ್ಯಕ್ಷರುಗಳಾದ ಕರುಣಕರ ಹಸ್ಪಾರೆ ಮತ್ತು ಗಣೇಶ್ ಬುದನಡ್ಕ, ಮಂಡಲ ಸಮಿತಿ ಖಜಾಂಜಿ ಶಿವಾನಂದ ಕುಕ್ಕುಂಬಳ, ಎಸ್ಸಿ ಮೋರ್ಚಾದ ಅಧ್ಯಕ್ಷ ಅಚ್ಯುತ ಗುತ್ತಿಗಾರು, ಐಬಿ ಚಂದ್ರಶೇಖರ, ಸುರೇಶ್ ಕಣೆಮರಡ್ಕ, ಮಹೇಶ್ ರೈ ಮೇನಾಲ, ಜಿನಪ್ಪ ಪೂಜಾರಿ ಕಲ್ಲುಮುಟ್ಲು, ಶಿವಪ್ರಸಾದ್ ಏನೆಕಲ್ಲು, ಬೂಡೂರು ರಾಧಾಕೃಷ್ಣ ರೈ, ಹರೀಶ್ ಉಬರಡ್ಕ, ಸುನೀಲ್ ಕೇರ್ಪಳ ಉಪಸ್ಥಿತರಿದ್ದರು. ಮಹಿಳೆ ಅಥವಾ ಸ್ತ್ರೀಗೆ ಮಾತೆಯ ಗೌರವ ಮತ್ತು ಸ್ಥಾನಮಾನವನ್ನು ಈ ದೇಶದ ಮಹಿಳೆಗೆ ಯಾವುದೇ ವ್ಯಕ್ತಿಯಿಂದ ಅನ್ಯಾಯವಾದಾಗ ಅದನ್ನು ಸಹಿಸುವುದಿಲ್ಲ ಮತ್ತು ಅದರ ವಿರುದ್ಧ ಹೋರಾಟವನ್ನು ಮಾಡುತ್ತದೆ. ಭಾರತೀಯ ಜನತಾ ಪಾರ್ಟಿಯು ಪ್ರಾಮಾಣಿಕ, ನಿಷ್ಠಾವಂತ, ನಂಬಿಕಸ್ಥ, ಮರ್ಯಾದಸ್ಥ ಮತ್ತು ಸಂಸ್ಕಾರಯುತ ಜೀವನ ನಡೆಸುವ ಉತ್ತಮ ನಡವಳಿಕೆಯುಳ್ಳ ಕಾರ್ಯಕರ್ತರನ್ನು ಹೊಂದಿರುತ್ತದೆ. ಇದು ದೇಶದ ಒಳಗೆ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಗೊತ್ತಿರುವಂಥ ವಿಚಾರ. 2014 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸುಳ್ಯ ತಾಲೂಕು ತೆಲುಕೆಂಬರಾಜೆ ಎಂಬಲ್ಲಿ ನಡೆದಿದೆ ಎನ್ನಲಾದ ಆರೋಪಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯವು ನೀಡಿರುವ ತೀರ್ಪಿನ ಬಳಿಕ ಸ್ಥಳೀಯ ಕಾಂಗ್ರೆಸ್ ನಾಯಕರು ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲೇಖಿಸಿದ ವಿಚಾರಗಳ ಕುರಿತಂಗವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಆಯೋಜಿಸಲಾಗಿದೆ. ಈ ದೇಶದ ಸಂವಿಧಾನ ಹಾಗೂ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಮಗೆ ಅಪಾರ ಗೌರವವಿದೆ. ಸದ್ರಿ ತೀರ್ಪಿನ ಬಗ್ಗೆ ನಮಗೆ ಆಕ್ಷೇಪವಿರುವುದಿಲ್ಲ. ನ್ಯಾಯಾಲಯ ನೀಡಿದ ತೀರ್ಪಿನ ಬಗ್ಗೆ ತಲೆಬಾಗುತ್ತೇವೆ. ಈ ಬಗ್ಗೆ ಮೇಲ್ಮನವಿ ಸಲ್ಲಿಸಲಾಗುವುದು. ಶ್ರೀಮತಿ ಸರಸ್ವತಿ ಕಾಮತ್ ದಾಖಲಿಸಿದ ದೂರು ಸುಳ್ಳು ಮತ್ತು ನಿರಾಧಾರವೆಂದು ಸಾಬೀತವಾಗಲಿದ್ದು ಮತ್ತು ಹರೀಶ್ ಕಂಜಿಪಿಲೆ ಅವರು ಆರೋಪ ಮುಕ್ತರಾಗಿದ್ದೆಂಬ ವಿಶ್ವಾಸ ನಮಗಿದೆ. ಶ್ರೀಮತಿ ಸರಸ್ವತಿ ಕಾಮತ್ರವರು ನೀಡಿದ ದೂರು ದುರದೃಷ್ಟಪೂರಿತ ಮತ್ತು ರಾಜಕೀಯ ಪ್ರೇರಿತ. ಚುನಾವಣೆ ಸಂದರ್ಭದಲ್ಲಿ ಆರೋಪ ಮತ್ತು ಪ್ರತ್ಯಾರೋಪಗಳು ಸರ್ವೇ ಸಾಮಾನ್ಯವಾಗಿದ್ದರೂ ಕಾಂಗ್ರೆಸ್ಸಿನ ಶ್ರೀಮತಿ ಸರಸ್ವತಿ ಕಾಮತ್ರವರು ಮಹಿಳೆ ಎಂಬ ಗೌರವಿತ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡು ರಾಜಕೀಯ ದ್ವೇಷಕೋಶರ ಷಡ್ಯಂತ್ರ ಹೂಡಿ ಸುಳ್ಳು ದೂರು ನೀಡಿರುವುದು ಸ್ತ್ರೀಕುಲಕ್ಕೆ ಅಪಮಾನ. ಜನಪ್ರತಿನಿಧಿಯಾಗಿ ಗೌರವದ ಸ್ಥಾನದಲ್ಲಿದ್ದು ಸಮಾಜಕ್ಕೆ ಉತ್ತಮ ನೀಡಬೇಕಾದವರ ಈ ರೀತಿಯ ನಡವಳಿಕೆ ಖಂಡನೀಯ. ತೀರ್ಪಿನ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಪತ್ರಿಕಾಗೋಷ್ಠಿ ನಡೆಸಿ ಮಾನ್ಯ ಹರೀಶ್ ಕಂಜಿಪಿಲೆಯವರು ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ದು ಹಾಸ್ಯಾಸ್ಪದ. ಇದು ಭೂತ ಪಿಶಾಚಿಯ ಬಾಯಿಯಲ್ಲಿ ಭಗವದ್ಗೀತೆ ಕೇಳಿದಂತಾಗುತ್ತದೆ. ಗೋಷ್ಠಿಯಲ್ಲಿ ಕೆಲವು ನಾಯಕರು ನೈತಿಕತೆಯ ಪಾಠವನ್ನು ಅನುಸರಿಸುವಾಗ ನೈತಿಕತೆಯ ಅರ್ಥವನ್ನೇ ಕಳೆದುಕೊಂಡಂತಿದೆ. ಅವರು ಒಂದು ಕ್ಷಣ ತಮ್ಮ ಕಥಾ ಇತಿಹಾಸವನ್ನು ಮತ್ತು ನಮ್ಮ ನಡವಳಿಕೆಯನ್ನು ನೆನಪಿಸಿಕೊಳ್ಳುವುದು ಜಾಣ ಮರೆವು ಅಥವಾ ವಯೋಸಹಜ ಮರೆವು. ಬಹುಶಃ ಅದು ಕಾಂಗ್ರೆಸ್ ಸಂಸ್ಕೃತಿಯ ಒಂದು ಭಾಗ ಎಂದು ಸ್ವೀಕರಿಸಬಹುದು. ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರು, ಕಾಂಗ್ರೆಸ್ ಯುವರಾಜ ರಾಜ್ಯಾಧ್ಯಕ್ಷರು ಸೇರಿದಂತೆ ಹಲವು ನಾಯಕರು ಜಾಮೀನ ಮೇಲೆ ಓಡಾಡುತ್ತಿರುವುದು ಸುಳ್ಯದ ಕಾಂಗ್ರೆಸ್ ನಾಯಕರ ನೈತಿಕತೆ ವ್ಯಾಪ್ತಿಯಲ್ಲಿ ಬರುವುದಿಲ್ಲವೇ? ಜನರಿಂದ ತಿರಸ್ಕರಣದಂತಹ ಕಾಂಗ್ರೆಸ್ಸಿಗರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದರ ಇಂತಹ ಹಾಸ್ಯಾಸ್ಪದ ಪರಕೊಲುಬಾಯಿಯ ಹೇಳಿಕೆಗಳನ್ನು ಅವರ ಇರುವಿಕೆಯನ್ನು ಜೀವಂತವಾಗಿರಿಸಲು ದಮನೀಯ ಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ.
मान्य हरीश कंजपियों संघ परिवार संस्कार शिक्षण पड़े बीजेपी बूथ मटद जवाबारी निर्वहसी तलाक पंचायत सदस्य सरकारी संघ अध्यक्षर जिला पंचायत सदस्य एरने बारी सुंदे मंडल समिति अध्यक्षर समर्थवा निर्वहणे जिला चटविक क्षेत्र बीजेपी यशस्वी कार्यकर्तर जिला राज्य मटद नायक प्रशंस के पात्र सुल्य क्षेत्र बीजेपी एला कार्यकर्तर जनसाधार प्रीति विश्वास के पात्र श्रीयुत हरीश कंजपिले मेल आरोप निराधार व्यक्तित्व नडवलिके नायकत्व बेचे संपूर्ण विश्वास विचार हरीश कंजपिले भारतीय जवाबारी स्थान के राजीना प्रमेये कांग्रेस नैतिकत पाठ अगत सुल्यद बीजेपी मंडल समिति क्षेत्र हिरीयर हिरीय कार्यकर्त हरीश कंजपिले इतर 14 जन कार्यकर्त जोते नैतिकवाबलते न्यायालय तीर्पिन विचार राजकीय बेड़े बेस उड़गुतिर राजकीय हड़गु कांग्रेस नड़ तीव्रवा खंडे न्यायालय तीर्पुर के न्यायालय मेल न्यायालय न्यायालय भारतीय जनता पार्टी राष्ट्रीय पक्ष ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಸದಸ್ಯರಿರತಕ್ಕಂತ ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ಆ ಪಕ್ಷದ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕು ಅಥವಾ ರಾಜೀನಾಮೆ ಕೊಡಬಾರದು ಅನ್ನುವಂತದನ್ನ ತೀರ್ಮಾನ ಮಾಡಬೇಕಾಗಿರುವಂತದ್ದು ನಮ್ಮ ಪಕ್ಷ ನಮ್ಮ ಪಕ್ಷ ಅಂತ ನೈತಿಕತೆನ ಇದುವರೆಗೂ ಕಳ್ಕೊಂಡಿಲ್ಲ ಇದು ಕಳ್ಕೊಳ್ಳೋದಿಲ್ಲ ಮೊದಲು ಈ ಕಾಂಗ್ರೆಸ್ಸಿಗರಿಗೆ ಇದನ್ನ ಕೇಳುವಂತ ಯಾವ ನೈತಿಕತೆ ಇದೆ ಅನ್ನುವಂತದ್ದು ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆ ಮಾಡ್ತಾ ಇದೆ ಇವತ್ತು ನ್ಯಾಯಾಲಯದ ತೀರ್ಪಿಗೆ ನಮ್ಮ ಆಕ್ಷೇಪಗಳಿಲ್ಲ ಅದನ್ನು ನಾವು ಸ್ವಾಗತಿಸುವಂತದ್ದು ಎಲ್ಲರೂ ತಲೆಬಾಗಲೇಬೇಕಾಗುತ್ತದೆ ಆದರೆ ಇವತ್ತು ಕಾಂಗ್ರೆಸ್ಗೆ ಯಾವುದೇ ವಿಚಾರಗಳಿಲ್ಲ ಇಂಥ ನ್ಯಾಯಾಲಯದ ವಿಚಾರಗಳನ್ನು ಇವತ್ತು ಸಾರ್ವಜನಿಕವಾಗಿ ಎಳೆದು ತಂದು ಇವತ್ತೊಂದು ಪಕ್ಷದ ಬೇಳೆ ಬೇಯಿಸಲಿಕ್ಕೆ ಇವತ್ತು ವಿಚಾರಗಳನ್ನು ಮಾಡ್ತಾ ಇದ್ದಾರಲ್ಲ ಇದು ಕಾಂಗ್ರೆಸ್ ಮತ್ತು ಮುಂದುತ್ತಿರುವಂತ ಹಡಗು ಇವತ್ತು ಕಾಂಗ್ರೆಸ್ಗೆ ಯಾವುದೇ ವಿಚಾರಗಳಿಲ್ಲ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಬೇರೆ ಬೇರೆ ವಿಚಾರಗಳು ಇದ್ದಾಗ ಅದನ್ನು ಮಾತಾಡಲಿಕ್ಕೆ ಕಾಂಗ್ರೆಸ್ಗೆ ಯಾವುದೇ ವಿಚಾರಗಳಿಲ್ಲ ಇವತ್ತು ಸಿಡ್ಲೆಯಲ್ಲಿ ಬಲಿಪ್ರವಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಬೈಜೆಪಿಯ ಯಾವುದಾದ್ರೂ ರೀತಿಯಲ್ಲಿ ಸಿಟಿ ಹಾಕಿಕೊಂಡು ಜನಗಳಿಗೆ ಇದನ್ನು ಬೇರೆ ರೀತಿಯ ಒಂದು ದುರುದ್ದೇಶಪೂರ್ವಕವಾದ ಹಣವನ್ನು ಮಾಡಬೇಕಾಗಿ ಇಲ್ಲ ಒಂದು ದುರಾಲೋಚನೆಯಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದು ಮಾತ್ರ ಅಂತಿಮವಾದ ತೀರ್ಪಲ್ಲ ಇನ್ನು ಇದಕ್ಕೆ ಬೇರೆ ನ್ಯಾಯಾಲಯ ಆದರೆ ನಮ್ಮ ಪಕ್ಷದ ಒಂದು ವ್ಯವಸ್ಥೆ ಅಡಿಯಲ್ಲಿ ಕಾಂಗ್ರೆಸ್ನವರು ಕೇಳಿದ್ರೆ ರಾಜೀನಾಮೆ ಕೊಡುವಂತದ್ದು ಅಂತಲ್ಲ ನಮ್ಮ ಪಕ್ಷದ ಪ್ರಮುಖರು ಆ ಬಗ್ಗೆ ಯೋಚನೆಗಳನ್ನು ಬಂದಾಗ ತೀರ್ಮಾನಗಳನ್ನು ಕೊಡ್ತಾರೆ ಅವರ ಏನು ಸಲಹೆ ಸೂಚನೆಗಳ ಆಧಾರದ ಮೇಲೆ ನಾವು ಅದನ್ನು ಮುಂದುವರಿಸುವುದಾದರೆ ಹೊರತು ಆ ರೀತಿಯ ಏನೇನಿಲ್ಲ ಆದರೆ ನಮ್ಮ ಪಕ್ಷಕ್ಕೆ ಏನೇನು ನಡ್ಕೊಳ್ಬೇಕು ಅಂತಲ್ವಂಥದ್ದು ಸನ್ನಿವೇಶಗಳು ಅಂತ ಚುನಾವಣೆ ಸಂದರ್ಭದಲ್ಲಿ ನಡೆದಂತ ಘಟನೆ ಚುನಾವಣೆ ಸಂದರ್ಭದಲ್ಲಿ ಇಂಥ ಘಟನೆಗಳು ಸರ್ವಸಾಮಾನ್ಯ ಎಲ್ಲ ಕಡೆಗಳಲ್ಲೂ ಇಲ್ಲಿ ಇರ್ತಲ್ಲ ಇವತ್ತು ಇಲ್ಲಿ ಈ ಘಟನೆಗಳಾಗಿರ್ಬೋದು ಬೇರೆ ಬೇರೆ ಬೂತ್ಗಳಲ್ಲಿ ಸಾಕಷ್ಟು ಇಂಥ ಘಟನೆಗಳಾಗಿದೆ ನಿಮಗೇನು ಬಂದ ಮಾಧ್ಯಮದವರಿಗೆ ಗೊತ್ತಿಲ್ಲದಲ್ಲ ಸಾಕಷ್ಟು ಘಟನೆಗಳು ಇಲ್ಲಿ ಸಣ್ಣ ಮಟ್ಟಿನ ಘಟನೆಗಳಾಗಿದೆ ಸುತ್ತಲೂ ವಿಪರ್ಯಾಸದ ಘಟನೆಗಳಾಗಿದೆ ಇವತ್ತು ಅಂಥ ಘಟನೆಗಳು ಒಂದು ಹಂತದಲ್ಲಿ ನ್ಯಾಯಾಲಯದಲ್ಲಿ ಅದು ಚುನಾವಣೆ ವ್ಯವಸ್ಥೆಯಲ್ಲಿ ಬಿದ್ದೋಗಿದೆ ರಾಜಕೀಯ ಸಂದರ್ಭದ ಘಟನೆಗಳನ್ನು ಯಾವುದೇ ಕೋರ್ಟು ಅಷ್ಟು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಗಂಭೀರವಾಗಿ ಅದನ್ನು ಯಾಕೆ ಪರಿಗಣಿಸಿದ್ದೇನೆ ಅಂತ ಹೇಳುವಂಥದ್ದು ನಾವು ಪ್ರಶ್ನೆ ಮಾಡಲಿಕ್ಕೆ ಆಗುದಿಲ್ಲ ಗೌರವ ವಿವೇಚನೆಗಳು ನ್ಯಾಯಾಧೀಶರು ಸೊ ಆದ ಕಾರಣ ನಮ್ಮ ಪಕ್ಷ ಇವತ್ತು ಆ ರೀತಿಯ ಹೀಗೆ ನೀವು ರಾಜೀನಾಮೆ ಕೊಡಬೇಕಾಗಿಲ್ಲ ಚುನಾವಣಾ ಸಂದರ್ಭದಲ್ಲಿ ಮತ್ತೆ ಬೇರೆ ಬೇರೆ ಅಪರಾಧಗಳನ್ನು ಎಸಗಿ ಸಮಸ್ಯೆಗಳಾದಾಗ ಅದನ್ನು ಏನು ಅಂತ ಪರಿಗಣಿಸ್ಬೋದು ಆ ಸಂದರ್ಭದಲ್ಲಿ ಇದೇನು ಅಪರಾಧ ಅಲ್ಲ ಚುನಾವಣಾ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಎರಡು ಕಂತದಲ್ಲಿ ಇರ್ತಾರೆ ಗೊಂದಲಗಳಾಗ್ತದೆ ನಮ್ಮ ಪ್ರಮುಖರು ಅಲ್ಲಿ ಹೋಗ್ತಾರೆ ಹೋದ ಸಂದರ್ಭದಲ್ಲಿ ಪ್ರಮುಖರ ಮೇಲೆ ಆರೋಪ ಮಾಡ್ತಾರೆ ಒಂದು ರೀತಿಯಾದ ಆರೋಪ ಪ್ರತ್ಯಾರೋಪಗಳಿರುತ್ತದೆ ಸಾಕಷ್ಟು ಘಟನೆಗಳು ಚುನಾವಣಾ ಸಂದರ್ಭದಲ್ಲಿ ಅದರಲ್ಲಿ ಸುಳ್ಳದಲ್ಲಿ ನಾವೇ ಮುಗಿಸಿಕೊಂಡಿದ್ದೇವೆ ಕಾಂಗ್ರೆಸ್ನ ಪ್ರಮುಖರು ನಾವೇ ಮುಗಿಸಿಕೊಂಡಿದ್ದೇವೆ ಅಂದ್ರೆ ಇದು ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಮುಂದೆ ಹೋಗಿದ್ದಾರೆ ಅದಕ್ಕೆ ಏನು ನಾವು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಅಧ್ಯಕ್ಷ ಮೇಲೆ ನಮಗೆ ವಿಶ್ವಾಸ ಉಂಟು ಇಷ್ಟು ಸಮಯದಲ್ಲಿ ಕಂಡಿದ ಮೇಲೆ ನಾವು ಮಾಡಿದವಾಗಿ ನಾವು ಜಯಗಳಿಸ್ತೇವೆ ಅಥವಾ ಮೇಲೆ ಹೋಗಿದ್ದ ಅವಕಾಶ
ಒಂದು ಆತ್ಮಸಾಕ್ಷಿಯ ಬಂದಿದೆ. ನಮ್ಮ ಅಧ್ಯಕ್ಷರು ಅಂತ ತಪ್ಪನ್ನು ಮಾಡಲಿಲ್ಲ, ಅವರು ತಪ್ಪು ಮಾಡಲಿಲ್ಲ ಎನ್ನುವ ವಿಶ್ವಾಸ ಅವರಿಗಿಂತ ಜಾಸ್ತಿ ನಮಗೆ. ಹಾಗಾಗಿ ನೈತಿಕತೆ ಪ್ರಶ್ನೆ ಬರೋದಿಲ್ಲ ಒಂದು ವಿಚಾರ. ಇನ್ನೊಂದು, ಚುನಾವಣೆಯ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಹಜವಾಗಿರುವಂಥವು. ಈ ವಿಚಾರದಲ್ಲಿ ಏನು ಅಂತ ಕೇಳಿದ್ರೆ ಸುಳ್ಳು ಸಾಕ್ಷ್ಯ ಸೃಷ್ಟಿಸಿರ್ಬೋದು ಅಂತ ಗಲಭೆ ಆಗಲಿ. ಒಂದು 14 ಜನ ಒಂದು ಮಹಿಳೆಯನ್ನು ಅಲ್ಲಿ ಗಲಾಟೆ ಆದರೆ ಅವ್ರು ಜೀವಂತ ಬರಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಇದು ಚುನಾವಣೆಯ ಸಂದರ್ಭದಲ್ಲಿ ಆದಂತ ಒಂದು ಆರೋಪ ಪ್ರತ್ಯಾರೋಪಗಳನ್ನೇ ದೊಡ್ಡ ರೀತಿಯಲ್ಲಿ ಮಾಡಿಕೊಂಡು ನನಗೆ ಇರುವಂತಹ ಅವಕಾಶವನ್ನು ಆ ಸಂದರ್ಭದಲ್ಲಿ ಒಂದು ರಾಜಕೀಯವಾದಂತಹ ಅವರಿಗೆ ಒಂದಷ್ಟು ಬೆಂಬಲ ಇತ್ತು, ಸರ್ಕಾರ ಹೊಡೆದಿದ್ದಿರ್ಬೋದು. ಆ ಒತ್ತಡದ ಮುಖಾಂತರವಾಗಿ ಕೇಸನ್ನ ದಾಖಲು ಮಾಡಿ ಅದನ್ನು ಗಟ್ಟಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಅಧ್ಯಕ್ಷರು ಅಂತ ಕೆಲಸವನ್ನು ಮಾಡುವಂತಹ ವ್ಯಕ್ತಿಯೇ ಅಲ್ಲ. ಪಕ್ಷದ ಕಡೆಯಿಂದ ಏನು ಅಂದ್ರೆ, ಇವತ್ತು ನಾವು ನೈತಿಕವಾಗಿ ಹರೀಶ್ ಕಣಿವಿಯಾದ 14 ಮಂದಿ ಮೇಲೆ ವಿಶ್ವಾಸ ಇಲ್ಲ. ಕಾರಣ ಇಷ್ಟೊಂದು ತಂಡ ಸೇರಿ ಅವರ ಪರವಾಗಿ, ಪರ ಅಂದ್ರೆ ಇದರ ವಿಚಾರವಾಗಿ ನಾವು ಮಾತಾಡಿದ್ದೇವೆ. ಆ ಒಂದು ಧೈರ್ಯ ಇದ್ದ ಕಾರಣ ಕಾರ್ಯಕರ್ತರು ನಾವೆಲ್ಲ ಯಾರಿದ್ದಾರೆ ನಮ್ಮ ಪರ, ಇಲ್ಲದೆ ಇಷ್ಟನ್ನೆಲ್ಲ ನಾವು ಸುಳ್ಳ್ಯದಲ್ಲಿ ಈ ರೀತಿಯ ಪತ್ರಿಕಾಗೋಷ್ಠಿ ಕರೆದದ್ದು ತಾವೇ ಆದ ಮಾತಾಡುವಾಗ ಹೇಳಿದ್ವಿ ಇಲ್ಲ ಅಂತ ಹೇಳಿದ್ರು. ನಾವು ಆ ಧೈರ್ಯ ನಮ್ಮ ಅಧ್ಯಕ್ಷರಾದ 14 ಮಂದಿಯ ಮೇಲೆ ಇದ್ದ ಕಾರಣ ಕೇಸ್ ಮ್ಯಾನಿಪ್ಯುಲೇಟೆಡ್ ಆಗಿರ್ಬೋದು. ನಾವು ನ್ಯಾಯಾಲಯದ ಯಾವುದೇ ಜನರು ಏನು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗಿಲ್ಲ. ಸಂಬಂಧಪಟ್ಟಂತಹ ಏನು ಕೋರ್ಟ್ ಮುಂದಿನ ಹಂತದಲ್ಲಿದೆ ಅಲ್ಲಿ ನಮ್ಮ ಏನು ಅಧ್ಯಕ್ಷರಾಗಿದ್ದಾರೆ 14 ಮಂದಿ ಇದ್ದಾರೆ ಅವರು ಅದಕ್ಕೆ ಹೋರಾಡ್ತಾರೆ. ಅವರಿಗೆ ನಾವು ನ್ಯಾಯಯುತವಾಗಿ ನಮ್ಮ ಮಾತು ಹೇಳ್ತೇವೆ. ವಿಷಯ ಅಂದರೆ ನಮ್ಮ ಅಧ್ಯಕ್ಷರು ಅಂದರೆ ಅವರ ಮೇಲೆ ನಮಗೆ ತುಂಬ ಗೌರವ ಇದೆ. ನಮ್ಮ ಅಧ್ಯಕ್ಷರು ಅವರಿಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ಪಕ್ಷ ಕೂಡ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದೆ. ನಾವು ಮಹಿಳೆಯರಾಗಿ ಹೇಳೋದು, ನಾವು ಈವರೆಗೆ ಅವರನ್ನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು, 2 ಸಲ ಮಂಡಲದ ಅಧ್ಯಕ್ಷರಾಗಿರ್ಬೋದು, ನಮ್ಮ ಕಾರ್ಯಕರ್ತರೊಂದಿಗೆ ಮಹಿಳೆಯರೊಂದಿಗೆ ಅವರು ಎಷ್ಟು ಒಳ್ಳೆಯ ರೀತಿ ಅಂದರೆ ತಾಯಂದಿರ ಸ್ಥಾನದಲ್ಲಿ ಇಟ್ಟು ನಮ್ಮನ್ನು ಅವರು ಗೌರವಿಸ್ತಾರೆ. ಹಾಗೆ ನಾವು ಹಾಗೆ ಅಂದರೆ ನಮ್ಮ ನಮ್ಮವರು ಅಂತಲ್ಲ, ಎಲ್ಲ ಪಕ್ಷದವರು ನಾವು ನಮ್ಮ ನೀವು ಹೇಗಿದೆ ಹಾಗೆ ನಾವು ಮಹಿಳೆಯರಾಗಿ ನಾವು ಹೋಗುವಾಗ ಒಂದು ಸರಿದಾರಿ ಹೇಳಿದರೆ ಎಲ್ಲ ನಮ್ಮ ನಾವಂತ ಬಿಜೆಪಿಯವರು ಅಂತಲ್ಲ ಉಳಿದ ಪಕ್ಷದವರು ನಮಗೆ ಗೌರವ ಕೊಡ್ತಾರೆ. ನಾವು ಈಗ ಈವರೆಗೂ ರಾಜಕೀಯದಲ್ಲಿ ಒಂದು 10-12 ವರ್ಷದಿಂದ ಕೆಲಸ ಮಾಡ್ತಿದ್ದೇವೆ. ಎಲ್ಲರೂ ಅಂದರೆ ನಮಗೆ ಒಳ್ಳೆಯ ಗೌರವ ಸಿಕ್ಕಿದೆ. ನಮ್ಮ ಪಕ್ಷದಿಂದಲೂ ನಮ್ಮ ಬೇರೆ ಪಕ್ಷದಿಂದಲೂ ನಮಗೆ ಗೌರವ ಸಿಗ್ತದೆ. ಹೇಳಿದರೆ ನಾವು ಈಗ ಶಾಸಕನವರು ಹಿರಿಯರಿದ್ದಾರೆ, ಅವರಿಗೂ ಅವರಿಗೆ ಹೇಳ್ತಾರೆ ವಿಷಯ ಬೇಕಾದರೆ ಏನು ಮುಂದಿತ್ತೀವಿ. ನಾನಂದರೆ ಪಕ್ಷ ನಮಗೆ ಹರೀಶ್ ಕಂಜಪಿಯವರು ನಮ್ಮ ಪಕ್ಷದಲ್ಲಿ ಅವರು ಅವರಿಗೆ ನ್ಯಾಯ ಸಿಗುವವರೆಗೆ ನಾವು ಅವರೊಂದಿಗೆ ಇದ್ದೀವಿ. ನಾವು ಅವರು ಏನು ತಪ್ಪು ಮಾಡಿಲ್ಲ ಅಂತ ನಮಗೆ ನಂಬಿದ್ದೀವಿ. ನಮ್ಮ ನಾಯಕರಿಗೆ ಅವರು ಪ್ರತಿ ವಾರ ಪತ್ರಿಕಾಗೋಷ್ಠಿ ಮಾಡಿಕೊಂಡು ಏನೇನೋ ಆರೋಪ ಮಾಡ್ತಾರೆ. ನಾವಿದು ಒಂದು ವಿಚಾರವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಇನ್ನೂ ಅದಕ್ಕೆ ಮುಂದುವರಿಸುವಂತಹ ನಮ್ಮ ಏನು ಯೋಜನೆಗಳು ನಮ್ಮಲ್ಲಿಲ್ಲ. ನಾವು ಒಮ್ಮೆ ಸಮರ್ಥನೆ ಕೊಟ್ಟಾಗಿದೆ, ನಾವು ಒಮ್ಮೆ ಕೊಟ್ಟ ಮಾತೇ ಅದು ಅಂತಿಮ. ನಮ್ಮ ಎಲ್ಲ ವಿಚಾರವನ್ನು ತಿಳ್ಕೊಂಡೇ ಕೊಡುವಂತ ಮಾತು, ಸುಳ್ಳು ಹೇಳುವಂಥದ್ದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಬಿಜೆಪಿ ನೈತಿಕವಾಗಿ ಗಟ್ಟಿಯಾಗ್ತದೆ. ಅದರ ಆಧಾರದಲ್ಲಿ ಬೆಳೆದಿರುವಂಥದ್ದು ಹರೀಶ್ ಕಂಜಪಿಯ ಅವರು ಕೂಡ ನೈತಿಕ ಆಧಾರದಲ್ಲಿ ಇರುವ ಕಾರಣವೇ ಎರಡನೇ ಬಾರಿಗೆ ಅವರಿಗೆ ಮಂಡಲ ಸಮಿತಿ ಅಧ್ಯಕ್ಷ ಕೊಟ್ಟಿರುವಂಥದ್ದು. ಒಂದು ಬಾರಿ 3 ವರ್ಷ ಅವಧಿ ಆಗಿದೆ, ಮುತ್ತೆ ಕೊಡಬೇಕು ಅಂತ ಅವರ ಅಂತ ಒಂದು ನೈತಿಕತೆ ಅಥವಾ ಅಂತ ಒಂದು ಸಾಮರ್ಥ್ಯ ಸಿದ್ಧಾಂತ ವಿಚಾರ ಇದ್ದ ಕಾರಣ ಪಾರ್ಟಿಯವರಿಗೆ ಕೊಟ್ಟಿರುವಂಥದ್ದು. ಅದು ಕೂಡ ಅವರು ಕೇಳಿ ತಗೊಂಡದಲ್ಲ, ಪಾರ್ಟಿಯ ಹಿರಿಯರು ಕೊಟ್ಟಿರುವಂಥ ಗೌರವದ ಸ್ಥಾನ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಅವರ ಮೊದಲ ಸುಳ್ಳು ಜಾತಿ ಪ್ರಮಾಣ ಪತ್ರ ಮಾಡಿ ಅವರಲ್ಲಿ ಇಟ್ಟುಕೊಂಡಿರುವ ನಾಯಕನ ಬಗ್ಗೆ ನೈತಿಕತೆ ಬಗ್ಗೆ ಮತ್ತೆ ಪ್ರಶ್ನೆ ಮಾಡಿ ಮತ್ತೆ ಬಾಕಿಯವರಿಗೆ ಹೇಳಿ ಕಾಂಗ್ರೆಸ್ ಅವರು. ಸುಳ್ಯ ತಾಲೂಕಿನಲ್ಲಿ ಇಂದು ಆರೋಗ್ಯ ಇಲಾಖೆಯ ವರದಿಯ ಪ್ರಕಾರ 4 ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಕಲ್ಮಡಕದಲ್ಲಿ 1, ನಾಲ್ಕೂರಿನಲ್ಲಿ 1, ಸಂಪಾಜೆಯಲ್ಲಿ 1, ದುಗಲಟ್ಕದಲ್ಲಿ 1 ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಈಗಿನ ಸಕ್ರಿಯ ಪ್ರಕರಣಗಳ ಸಂಖ್ಯೆ 105. ಸರ್ಕಾರಿ ಪ್ರೌಢಶಾಲೆ ಎಲಿಮಲೆಯಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಹಾಗೂ SWF ಯೋಜನೆಯ ತಂತ್ರಜ್ಞಾನ ಬೆಂಬಲಿತ ಕಲಿಕಾ ಕಾರ್ಯಕ್ರಮ ಕಂಪ್ಯೂಟರ್ ಕೊಠಡಿಯ ಉದ್ಘಾಟನಾ ಕಾರ್ಯಕ್ರಮ ಇಂದು ನಡೆಯಿತು. ಬಂದರು, ಮೀನುಗಾರಿಕೆ ಹಾಗೂ ಒಳನಾಡು ಜಲಸಾರಿಗೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಅಂಗಾರ್ ಅವರು ರಿಬ್ಬನ್ ಕಟ್ ಮಾಡಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಗರ್ಭಗುಡಿಯ ಒಳಗಡೆ ಇರುವ ಮೂಲ ಮಹಾಗಣಪತಿ ದೇವರ ವಿಗ್ರಹವನ್ನು ಚೌತಿಯ ದಿನ ಭಕ್ತರ ದರ್ಶನಕ್ಕಿಡಬೇಕು. ಒಳಾಂಗಣದಲ್ಲಿ ಸೂಕ್ತವಾದ ಗುಡಿಯನ್ನು ನಿರ್ಮಿಸಿ ಗುಡಿಯಲ್ಲಿ ಮೂಲ ಮಹಾಗಣಪತಿ ದೇವರನ್ನು ಪ್ರತಿಷ್ಠೆ ಮಾಡಿ ಕ್ರಮಬದ್ಧವಾದ ಪೂಜೆ ಮತ್ತು ನೈವೇದ್ಯ ನಡೆಸಬೇಕು ಎಂದು ಆಗ್ರಹಿಸಿ ಇತ್ತೀಚೆಗೆ ದೇವಸ್ಥಾನಕ್ಕೆ ದೇವಸ್ಥಾನದ ಭಕ್ತ ಹಿತರಕ್ಷಣಾ ವೇದಿಕೆಯವರು ಮನವಿ ಮಾಡಿದ್ರು. ಇದು ಜಾರಿಯಾಗದನ್ನು ಖಂಡಿಸಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಕಚೇರಿ ಮುಂಭಾಗ ದೇವಸ್ಥಾನದ ಹಿತರಕ್ಷಣಾ ವೇದಿಕೆಯ ಸದಸ್ಯರು ಪ್ರತಿಭಟನಾರ್ಥವಾಗಿ ಅರ್ಧ ತಾಸು ಧರಣಿ ನಡೆಸಿದರು. ಧರಣಿಯಲ್ಲಿ ಭಕ್ತ ಹಿತರಕ್ಷಣಾ ವೇದಿಕೆಯ ಶ್ರೀನಾಥ್ ಭಟ್, ಕೃಷ್ಣಮೂರ್ತಿ ಭಟ್, ಪ್ರಶಾಂತ್ ಮಾಂಡಿಲ ಭಾಗವಹಿಸಿದರು.
ಕೈರ್ತೋಡಿ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಸೋಣ ಶನಿವಾರದ ಪ್ರಯುಕ್ತ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ವಿಶೇಷ ಪೂಜೆ ನಡೆಯಿತು. ತಿಂಗಳ ನಾಲ್ಕು ಶನಿವಾರವು ಆಚರಣೆಯನ್ನು ಕೋವಿಡ್ ನಿಯಮಾನುಸಾರ ಮಾಡಿ ಕೊನೆಯ ಶನಿವಾರದಂದು ಸತ್ಯನಾರಾಯಣ ಪೂಜೆ ಮಾಡಲಾಯಿತು. ಪುರೋಹಿತ ಗಣೇಶ್ ದೀಕ್ಷಿತ್ ರವರು ಸತ್ಯನಾರಾಯಣ ಪೂಜೆಯ ನೇತೃತ್ವ ವಹಿಸಿದರು. ದೇವಸ್ಥಾನದ ಪ್ರಧಾನ ಅರ್ಚಕ ನೀಲಕಂಠರವರ ನೇತೃತ್ವದಲ್ಲಿ ಮಹಾಪೂಜೆ ಮತ್ತು ಇನ್ನಿತರ ಪೂಜೆಗಳು ನೆರವೇರಿತು. ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಸ್ಥರುಗಳು, ಆಡಳಿತ ಮಂಡಳಿ, ಮಿತ್ರ ಬಳಗ ಕೈರ್ತೋಡಿ, ನಗರ ಪಂಚಾಯತ್ ಸದಸ್ಯರುಗಳು, ಶ್ರೀನಿಧಿ ಮಹಿಳಾ ಮಂಡಲದ ಸದಸ್ಯರುಗಳು ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಊರ ಹಾಗೂ ಪರವೂರ ಭಕ್ತಾದಿಗಳು ಭಾಗವಹಿಸಿದ್ದರು. ಜೆಸಿ ಸಪ್ತಾಹ ಆಚರಿಸಿಕೊಳ್ಳುತ್ತಿರುವ ಜೆಸಿಐ ಸುಳ್ಯ ಸಿಟಿಗೆ ವಲಯಾಧ್ಯಕ್ಷ ಸೌಜನ್ಯ ಹೆಗಡೆಯವರು ನಿನ್ನೆ ಅಧಿಕೃತ ಭೇಟಿ ನೀಡಿದರು. ಇದೇ ಸಂದರ್ಭದಲ್ಲಿ ಜೆಸಿ ಸಪ್ತಾಹದ ಅಂಗವಾಗಿ ಯೂತ್ ಇನ್ಸ್ಪೈರ್ ಅವಾರ್ಡ್ ಪ್ರದಾನ ಕಾರ್ಯಕ್ರಮ ನಡೆಯಿತು. ಸುಳ್ಯದ ರಂಗಮಯೂರಿ ಕಲಾಶಾಲೆಯಲ್ಲಿ ಸಮಾರಂಭ ನೆರವೇರಿತು. ವಲಯಾಧ್ಯಕ್ಷರ ಅಧಿಕೃತ ಭೇಟಿ ಕಾರ್ಯಕ್ರಮ ನಡೆಯಿತು. ವಲಯಾಧ್ಯಕ್ಷರನ್ನು ನಾಸಿಕ್ ಬ್ಯಾಂಡ್ ಮೂಲಕ ಮುಖ್ಯ ರಸ್ತೆಯಿಂದ ಕಾರ್ಯಕ್ರಮದ ಸ್ಥಳಕ್ಕೆ ಬರಮಾಡಿಕೊಳ್ಳಲಾಯಿತು. ಜೆಸಿಐ ಸುಳ್ಯ ಸಿಟಿ ವತಿಯಿಂದ ವಲಯಾಧ್ಯಕ್ಷರನ್ನು ಸನ್ಮಾನಿಸಲಾಯಿತು. ಬಶೀರ್ ಯುಪಿ ಸಂಪಾದಕತ್ವದಲ್ಲಿ ಹೊರಬಂದ ಘಟಕ ಪತ್ರಿಕೆ ಸುಳ್ಯ ಸಿರಿ ಬಿಡುಗಡೆಗೊಳಿಸಲಾಯಿತು. ಘಟಕದ ಅಧ್ಯಕ್ಷ ಚಂದ್ರಶೇಖರ ಕನಕಮಜಲು ಅಧ್ಯಕ್ಷತೆ ವಹಿಸಿದರು. ವಲಯ ಉಪಾಧ್ಯಕ್ಷ ಶ್ರೀಮತಿ ಹೇಮಲತಾ ಪ್ರದೀಪ್ ಬಾಕಿಲ, ವಲಯಾಧ್ಯಕ್ಷರ ಆಪ್ತ ಕಾರ್ಯದರ್ಶಿ ದೀಪಕ್ ಗಂಗೂಲಿ, ವಲಯ ನಿರ್ದೇಶಕ ಸತೀಶ್ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು. ಸಾಯಿ ಶ್ರೀತಿ ಪಿಲಿಕಜೆ ವಲಯಾಧ್ಯಕ್ಷರನ್ನು ಪರಿಚಯಿಸಿದರು. ಬಳಿಕ ಯೂತ್ ಇನ್ಸ್ಪೈರ್ ಅವಾರ್ಡ್ ಪ್ರದಾನ ನಡೆಯಿತು. ಆದಿಶಕ್ತಿ ಗೂಡ್ಸ್ ಪಾರ್ಸೆಲ್ ಸಂಸ್ಥೆಯ ಮಾಲಕರಾದ ಎಂಎಸ್ ರಮೇಶ್ ರವರಿಗೆ ಪ್ರಶಸ್ತಿ ನೀಡಲಾಯಿತು. ಸುದ್ದಿ ಚಾನೆಲ್ ಮುಖ್ಯಸ್ಥ ದುರ್ಗಾಕುಮಾರ್ ನಾಯರ್ಕೆರೆ ಅಭಿನಂದನಾ ಭಾಷಣ ಮಾಡಿದರು. ಜೆಸಿ ವಲಯಾಧ್ಯಕ್ಷೆ ಸೌಜನ್ಯ ಹೆಗಡೆ, ಉಪಾಧ್ಯಕ್ಷೆ ಹೇಮಲತಾ ಪ್ರದೀಪ್, ನಿರ್ದೇಶಕ ಸತೀಶ್ ನಾಯಕ್, ಪೂರ್ವಾಧ್ಯಕ್ಷ ವಿನಯರಾಜ್ ಮಡ್ತಿಲ, ಸಪ್ತಾಹ ನಿರ್ದೇಶಕಿ ನಯನ ಮುಡೂರು, ಜೆಸಿ ವೀಕ್ ಚೇರ್ಮನ್ ಶ್ರುತಿ ಪಿಜೆ, ಯುವ ಜೆಸಿ ಅಧ್ಯಕ್ಷ ಪ್ರಜ್ವಲ್, ಕಾರ್ಯಕ್ರಮ ನಿರ್ದೇಶಕ ಶಶಿಕಾಂತ್ ಮಿತ್ತೂರು ಉಪಸ್ಥಿತರಿದ್ದರು. ಎಲಿಮಲೆಯ ಬಸ್ ಸ್ಟ್ಯಾಂಡ್ನಲ್ಲಿ ಅನಾಥ ವೃದ್ಧರೊಬ್ಬರನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸೇರಿಸಿ ಮಾನವೀಯತೆ ಮೆರೆದ ಘಟನೆ ಎಲಿಮಲೆಯಿಂದ ವರದಿಯಾಗಿದೆ. ಎಲಿಮಲೆಯಿಂದ ಸೇವಜೆ ಕಡೆಗೆ ಹೋಗುವಲ್ಲಿ ಇರುವ ಬಸ್ ಸ್ಟ್ಯಾಂಡ್ನಲ್ಲಿ ನಿನ್ನೆ ದಿನ ಅಂದಾಜು 70-80 ವರ್ಷ ಪ್ರಾಯದ ವೃದ್ಧರೊಬ್ಬರು ಕಂಡುಬಂದಿದ್ದರು. ನಿನ್ನೆ ನಿತ್ರಾಣಗೊಂಡು ಮಲಗಿದ ಸ್ಥಿತಿಯಲ್ಲಿದ್ದರು. ಬೆಳಿಗ್ಗೆ ಈ ಅನಾಥ ವೃದ್ಧರಿಗೆ ಸ್ಥಳೀಯರು ಉಪಹಾರ ನೀಡಿದರು. ಆದರೆ ಮಧ್ಯಾಹ್ನದ ವೇಳೆಗೆ ಮಲಗಿದ ಸ್ಥಿತಿಯಲ್ಲಿದ್ದು ಅವರ ಆರೋಗ್ಯದಲ್ಲಿಯೂ ಏರುಪೇರಾಗಿತ್ತು. ಇವರನ್ನು ನೆಲ್ಲೂರು ಕೆಂಬ್ರಾಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಧನಂಜಯ ಕುಮಾರ್ ಅವರು ವಿಚಾರಿಸಿದಾಗ ತಾನು ಮೋನಪ್ಪ ಐವರ್ನಾಡು ಎಂದು ಹೇಳಿ ಬೇರೇನೂ ಹೇಳಲಿಲ್ಲ. ಹೀಗಾಗಿ ಧನಂಜಯರವರು ಬೆಳ್ಳಾರೆ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿ ಅವರು ಬಂದು ಆಂಬ್ಯುಲೆನ್ಸ್ ಮೂಲಕ ಸುಳ್ಯ ಸರ್ಕಾರಿ ಆಸ್ಪತ್ರೆಗೆ ತಂದು ದಾಖಲಿಸಿದ್ದಾರೆ. ನೆಲ್ಲೂರು ಕೆಂಬ್ರಾಜೆ ಪಂಚಾಯತ್ ಸದಸ್ಯ ರಾಮಚಂದ್ರ ಪ್ರಭು, ಸಿಬ್ಬಂದಿ ಅರುಣ್ ಕುಮಾರ್ ಹಾಗೂ ಪೊಲೀಸರು ಸ್ಥಳೀಯರು ಸಹಕರಿಸಿದರು. ವಾರಿಸುದಾರರು ಯಾರೆಂದು ತಿಳಿದು ಬಂದಿಲ್ಲ. ವಾರಿಸುದಾರರಿದ್ದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಬೇಕೆಂದು ಧನಂಜಯ ಕುಮಾರ್ ಅವರು ವಿನಂತಿಸಿದ್ದಾರೆ. ಸುಳ್ಯ ರಥಬೀದಿ ರೋಟರಿ ವಿದ್ಯಾಸಂಸ್ಥೆಯ ಹಿಂಭಾಗದಲ್ಲಿ ಶೇರ್ ಮಾರ್ಕೆಟಿಂಗ್ ವಿಭಾಗಕ್ಕೆ ಸಂಬಂಧಿಸಿದ ಐಐಎಫ್ಎಲ್ ಸಂಸ್ಥೆ ಇಂದು ಶುಭಾರಂಭಗೊಂಡಿತು. ನೂತನ ಸಂಸ್ಥೆಯನ್ನು ಸುಳ್ಯದ ಮದರ್ ತೆರೆಸಾ ಚರ್ಚ್ ಫಾದರ್ ಪೀಟರು ಶುಭ ಹಾರೈಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಟ್ಟಡದ ಮಾಲಕ ವಿಕ್ರಮ್, ಸ್ಥಳೀಯರಾದ ಹರೀಶ್ ಮಹೇಂದ್ರ, ಉಮೇಶ್ ಮೊಹಮ್ಮದ್ ಕಮಲ್, ವಿನೋದ್ ಕುಮಾರ್ ಟಿಕೆ, ಮುತ್ತಲಿಬ್ ಜಯನಗರ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಮುಖ್ಯಸ್ಥ ಸ್ಕರಿಯ ಜೋಸೆಫ್, ನಮ್ಮ ಈ ಸಂಸ್ಥೆಯಲ್ಲಿ ಶೇರ್ ಮಾರ್ಕೆಟಿಂಗ್ ಸಂಬಂಧಿತ ಐಐಎಫ್ಎಲ್ ಸೆಕ್ಯುರಿಟೀಸ್ ಲಿಮಿಟೆಡ್ನ ಕಾರ್ಯಚಟುವಟಿಕೆಗಳು ನಡೆಯಲಿದೆ ಎಂದು ಹೇಳಿದರು. 1995ರಲ್ಲಿ ನಿರ್ಮಲ್ ಜೈನ್ ಎಂಬುವರು ಕೆನಡಿಯನ್ ಇನ್ಸ್ಪೈರ್ ಪ್ರೇಮ್ ವಾಟ್ಸ್ ರವರ ಮಾಲಕತ್ವದಲ್ಲಿ ಆರಂಭಗೊಂಡ ಈ ಸಂಸ್ಥೆಯ ಮುಂಬೈ ಫ್ರಾಂಚೈಸ್ ಆಗಿ ಈ ಸಂಸ್ಥೆ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು. ಉಬರಡ್ಕ ಮಿತ್ತೂರು ಗ್ರಾಮದ ಮಂಜಿಕಾನ ಬದನಕಜೆ ರಸ್ತೆಯನ್ನು ಗ್ರಾಮ ಪಂಚಾಯತ್ ಅನುದಾನ ಹಾಗೂ ಊರವರ ಸಹಕಾರದಿಂದ ದುರಸ್ತಿ ಮಾಡಲಾಯಿತು. ಸುಳ್ಯದ ಪರಿವಾರ ಕಾನದಲ್ಲಿ ಸರಣಿ ಅಪಘಾತವಾಗಿದ್ದು ಚಾಲಕರು ಯಾವುದೇ ಪ್ರಾಣಾಪಾಯವಿಲ್ಲದೆ ಪಾರಾದ ಘಟನೆ ವರದಿಯಾಗಿದೆ. ಸುಳ್ಯ ಪರಿವಾರ ಕಾನದ ಬಳಿ ಇರುವ ಉಡುಪಿ ಗಾರ್ಡನ್ ಎದುರಿನ ತಿರುವಿನಲ್ಲಿ ಸುಳ್ಯ ಕಡೆಯಿಂದ ಲಿಂಗರಾಜ್ ಎಂಬುವರಿಗೆ ಸೇರಿದ ಮಾರುತಿ 800 ಕಾರು ಮತ್ತು ತೀರ್ಥ ಎಂಬುವರಿಗೆ ಸೇರಿದ ಆಟೋರಿಕ್ಷಾ ಡಿಕ್ಕಿಯಾಗಿದ್ದು ಅದಕ್ಕೆ ಗುದ್ದುವುದನ್ನು ತಪ್ಪಿಸಲು ಹೋದ ಮಡಿಕೇರಿ ಕಡೆಯಿಂದ ಕಾಸರಗೋಡು ಕಡೆಗೆ ಪ್ರಯಾಣಿಸುತ್ತಿದ್ದ ಸಿರಾಜುದ್ದೀನ್ ಎಂಬುವರಿಗೆ ಸೇರಿದ ಸ್ಯಾಂಟ್ರೋ ಕಾರು ರಸ್ತೆಯ ಬದಿಯ ಪ್ರಪಾತಕ್ಕೆ ಉರುಳಿದ ಘಟನೆ ನಡೆದಿದೆ. ಚಾಲಕರು ಯಾವುದೇ ಪ್ರಾಣಾಪಾಯವಿಲ್ಲದೆ ಪಾರಾಗಿದ್ದಾರೆ. ಬೈಕ್ ಹಾಗೂ ಆಟೋರಿಕ್ಷಾ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡ ಘಟನೆ ಸುಳ್ಯದ ಓಡಬಾಯಿಯಲ್ಲಿ ನಿನ್ನೆ ರಾತ್ರಿ ಸಂಭವಿಸಿದೆ. ಜಾಲ್ಸೂರು ಗ್ರಾಮದ ಕೋನಡ್ಕ ಪದವು ನಿವಾಸಿ ಲೋಕೇಶ್ ಎಂಬುವರು ತಮ್ಮ ಬೈಕ್ನಲ್ಲಿ ಸುಳ್ಯದಿಂದ ಅಡ್ಕಾರು ಕಡೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಓಡಬಾಯಿ ಪೆಟ್ರೋಲ್ ಬಂಕ್ ಬಳಿ ಎದುರಿನಿಂದ ಬಂದ ನಿಂತಿಕಲ್ನ ಅಬ್ದುಲ್ ರಜಾಕ್ ಎಂಬುವರು ಚಲಾಯಿಸುತ್ತಿದ್ದ ಆಟೋರಿಕ್ಷಾಕ್ಕೆ ಬೈಕ್ ಡಿಕ್ಕಿ ಹೊಡೆಯಿತೆನ್ನಲಾಗಿದೆ. ಪರಿಣಾಮ ಬೈಕ್ ಸವಾರ ಲೋಕೇಶ್ ರವರು ರಸ್ತೆಗೆ ಎಸೆಯಲ್ಪಟ್ಟು ಗಂಭೀರವಾಗಿ ಗಾಯಗೊಂಡರು. ಈ ಸಂದರ್ಭದಲ್ಲಿ ಮಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಸುಳ್ಯಕ್ಕೆ ಬರುತ್ತಿದ್ದ ಸಚಿವ ಎಸ್ ಅಂಗಾರ್ ಅವರ ಬೆಂಗಾವಲು ವಾಹನ ಅಲ್ಲಿಗೆ ತಲುಪಿದ್ದು ಬಳಿಕ ಅದೇ ವಾಹನದಲ್ಲಿ ಗಾಯಾಳುವನ್ನು ಸುಳ್ಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಬೆಳ್ಳರೆ ಗ್ರಾಮದ ಮೂಡಾಯಿ ತೋಟದಲ್ಲಿ ತಮ್ಮ ಸಹೋದರನ ಮನೆಯಲ್ಲಿ ನೆಲೆಸಿದ್ದ ದಿವಂಗತ ಕಿಲಂಗೋಡಿ ಶಿವಣ್ಣ ನಾಯಕ್ರವರ ಪತ್ನಿ ಶ್ರೀಮತಿ ಸೀತಾಬಾಯಿ ಅವರು ನಿಧನರಾದರು. ಇವರಿಗೆ 86 ವರ್ಷ ವಯಸ್ಸಾಗಿತ್ತು.
ಸುಳ್ಯ ಚನ್ನಕೇಶವ ದೇವಸ್ಥಾನದ ಬಳಿ ನಿವಾಸಿ ಸುಳ್ಯದ ಶ್ರೀರಾಮಪೇಟೆಯಲ್ಲಿ ಹಲವು ವರ್ಷಗಳ ಹಿಂದೆ ಕಾಮತ್ ಕೋಲ್ಡ್ಹೌಸ್ ಉದ್ಯಮ ನಡೆಸುತ್ತಿದ್ದ ರಾಮದಾಸ್ ಕಾಮತ್ ರವರು ಅಲ್ಪಕಾಲದ ಅಸೌಖ್ಯದಿಂದ ಬೆಂಗಳೂರಿನಲ್ಲಿರುವ ಮಗನ ಮನೆಯಲ್ಲಿ ನಿಧನರಾಗಿದ್ದಾರೆ. ಇದು ಇವತ್ತಿನ ಸಮಗ್ರ ವರದಿಗಳು. ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್. ನಮಸ್ಕಾರ.